ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೊಲೀಸರು ಅಳವಡಿಸಿದ ಎಎನ್ಪಿಆರ್ ಕ್ಯಾಮೆರಾಗಳಿಂದಿರುವ ವಿವರಗಳು ಇನ್ನು ಮುಂದೆ ನೇರವಾಗಿ ಲಭಿಸಲಿದ್ದ ಸ್ಟೇಷನ್ ಹೌಸ್ ಅಧಿಕಾರಿಗಳಿಗೂ. ಕಾಸರಗೋಡು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕೊರತೆ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್. ಎಡನೀರ್ ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ದ್ವಿದಿನ ಸಂಸ್ಕೃತ ಕಾರ್ಯಾಗಾರ ಆಯೋಜನೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ ಉದ್ಘಾಟನೆ. ಚೆರ್ಕಳ ಕುಂಜುಕುಟ್ಟಿಕ ಮೊಯಿಚ ತರವಾಡ್ ಕುಟುಂಬ ಸಂಗಮ ಮೇ 7ರಂದು ಚೆರ್ಕಳ ಐಮ್ಯಾಕ್ಸ್ ಆಡಿಟೋರಿಯಂನಲ್ಲಿ. ವಾರ್ತೆಗಳು ವಿವರವಾಗಿ. ಪೊಲೀಸರು ಅಳವಡಿಸಿದ ಎಎನ್ಪಿಆರ್ ಕ್ಯಾಮೆರಾಗಳಿಂದಿರುವ ವಿವರಗಳು ಇನ್ನು ಮುಂದೆ ಸ್ಟೇಷನ್ ಹೌಸ್ ಅಧಿಕಾರಿಗಳಿಗೂ ನೇರವಾಗಿ ಲಭಿಸಲಿದೆ. ಕಳ್ಳತನ ಮಾಡಿದ ವಾಹನಗಳೊಂದಿಗೆ ರಸ್ತೆಗಿಳಿದವರು ಹಾಗೂ ವಾಹನಗಳೊಂದಿಗೆ ಪರಾರಿಯಾಗುವವರು ಇದರಿಂದ ಸಿಕ್ಕಿಬೀಳಲಿದ್ದಾರೆ. ಕಾಸರಗೋಡು ಸೇರಿದಂತೆ 103 ಕೇಂದ್ರಗಳಲ್ಲಾಗಿ 243 ಕ್ಯಾಮೆರಾಗಳನ್ನು ಕೇರಳ ಪೊಲೀಸರು ಅಳವಡಿಸಿದ್ದಾರೆ. 3 ವರ್ಷಗಳ ಹಿಂದೆ ಕೇರಳದ ಎಲ್ಲಾ ಜಿಲ್ಲೆಗಳ ಗಡಿ ಮತ್ತು ಪ್ರಮುಖ ಕೇಂದ್ರಗಳಲ್ಲಿ ಪೊಲೀಸ್ ಎಎನ್ಪಿಆರ್ ಕ್ಯಾಮೆರಾಗಳು ಅಥವಾ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ಡಿಟೆಕ್ಷನ್ ಕ್ಯಾಮೆರಾಗಳನ್ನು ಅಳವಡಿಸಿರುವುದು. ಜಿಲ್ಲೆಯಲ್ಲಿ ಕಾಸರಗೋಡು ನಗರದ ಚಂದ್ರಗಿರಿ ಜಂಕ್ಷನ್, ತ್ರಿಕರಿಪುರ ಗಡಿ ಪ್ರದೇಶಗಳಾದ ತಲಪಾಡಿ, ಪಾಣತ್ತೂರ್, ಮಾಣಿಮೂಲ, ಕೊಟ್ಟೋಡಿ, ಪೆರ್ಲಾ ಸೇರಿರುವ ಸ್ಥಳಗಳಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. ಕ್ಯಾಮೆರಾಗಳಲ್ಲಿರುವ ಮಾಹಿತಿ ಜಿಲ್ಲಾ ಕೇಂದ್ರಗಳ ನಿಯಂತ್ರಣ ಕೊಠಡಿಗಳಲ್ಲಿ ಲಭ್ಯವಾಗಲಿದೆ. ಎಲ್ಲಾ ಜಿಲ್ಲೆಗಳ ಮಾಹಿತಿ ಮತ್ತು ದೃಶ್ಯಾವಳಿಗಳನ್ನು ಸಂಯೋಜಿಸುವುದು ಎಲ್ಲಾ ಪೊಲೀಸ್ ಪ್ರಧಾನ ಕಚೇರಿಯ ಕೇಂದ್ರಗಳಲ್ಲಾಗಿದೆ. ವಾಹನಗಳ ಸಂಖ್ಯೆ ಸೇರಿದಂತೆ ಮಾಹಿತಿ ಅವಶ್ಯಕವಾದರೆ ಸಂಬಂಧಪಟ್ಟ ಅಧಿಕಾರಿಯು ಜಿಲ್ಲಾ ಪೊಲೀಸರ ಮೂಲಕ ಕೇಂದ್ರೀಕೃತ ನಿರೀಕ್ಷಣಾ ವ್ಯವಸ್ಥೆಯನ್ನು ಸಂಪರ್ಕಿಸಬೇಕು. ಇದರಿಂದ ಕಳ್ಳತನವಾಗಿರುವ ವಾಹನಗಳ ಮಾಹಿತಿ ತ್ವರಿತವಾಗಿ ಸಿಗಲು ಅಡ್ಡಿಯಾಗಿತ್ತು. ಕೇಂದ್ರೀಕೃತ ನಿರೀಕ್ಷಣಾ ವ್ಯವಸ್ಥೆಯನ್ನು ಆಧುನೀಕರಿಸಲಾಗುವುದು ಎಂದು ಪೊಲೀಸ್ ಇಲಾಖೆಯ ವಿವಿಧ ಅಪ್ಲಿಕೇಶನ್ಗಳಾದ CCTNS, ICOPS ಮತ್ತು GIS ಕ್ರೈಮ್ ಮ್ಯಾಪಿಂಗ್ ಎಂಬಿ ವ್ಯವಸ್ಥೆಗಳನ್ನು ಸಂಪರ್ಕಿಸಿದಾಗ SHO ಮಾರ್ಕ್ ರಾಜ್ಯದಲ್ಲಿ ಯಾವುದೇ ಕ್ಯಾಮೆರಾದಿಂದ ನೇರವಾಗಿ ವಾಹನದ ಮಾಹಿತಿಯನ್ನು ANPR ಪಡೆಯಬಹುದು. ಪೊಲೀಸರ ಅಪರಾಧ ಮತ್ತು ಕ್ರಿಮಿನಲ್ ನೆಟ್ವರ್ಕಿಂಗ್ ವ್ಯವಸ್ಥೆಯೊಂದಿಗೆ ಕ್ಯಾಮೆರಾಗಳನ್ನು ಲಿಂಕ್ ಮಾಡುವ ಮೂಲಕ ಇದು ಸಾಧ್ಯವಾಗಲಿದೆ. SHO ಮಾರ್ಕ್ ವಾಹನದ ನಂಬರ್ ಪ್ಲೇಟ್ ಮಾಹಿತಿ ನೇರವಾಗಿ ಪಡೆದಾಗ ತನಿಖೆಯನ್ನು ವೇಗಗೊಳಿಸಬಹುದು ಮತ್ತು ವಾಹನ ಕಳ್ಳತನ ಸೇರಿದಂತೆ ಅಪರಾಧಗಳನ್ನು ತಡೆಯಬಹುದು. ಅಲ್ಲದೆ ತನಿಖಾಧಿಕಾರಿಯ ಫೋನ್ಗೆ ವಾಟ್ಸ್ಆಪ್ ಅಥವಾ SMS ಸಂದೇಶಗಳ ಮೂಲಕ ಮಾಹಿತಿಯನ್ನು ಕಳುಹಿಸುವ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ. ಕಾಸರಗೋಡು ಸೇರಿದಂತೆ 103 ಕೇಂದ್ರಗಳಲ್ಲಿ ಕೇರಳ ಪೊಲೀಸರು 243 ಕ್ಯಾಮೆರಾಗಳನ್ನಾಗಿದೆ ಅಳವಡಿಸಿರುವುದು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕೊರತೆ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಇದಕ್ಕೆ ಸಂಬಂಧಿಸಿ ಸ್ಥಳೀಯ ಸ್ವಯಂ ಆಡಳಿತ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ. ಕಾಸರಗೋಡು ಜಿಲ್ಲೆಯ ಎಲ್ಲಾ ಜನರಿಗೆ ಕುಡಿಯುವ ನೀರು ಖಾತ್ರಿಪಡಿಸಲು ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಸೂಚನೆ ನೀಡಿದರು. ಪ್ರಸ್ತುತ ಜಿಲ್ಲೆಯಲ್ಲಿ ಆತಂಕಕಾರಿ ಪರಿಸ್ಥಿತಿ ಇಲ್ಲ. ಭಾವಿಕರ ಕುಡಿಯುವ ನೀರಿನ ಯೋಜನೆಯಲ್ಲಿ ಮೇ 31ರವರೆಗೆ ವಿತರಣೆಗೆ ಕುಡಿಯುವ ನೀರು ಲಭ್ಯವಿದೆ. ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಮೂಲಗಳನ್ನು ಬಳಸಿಕೊಂಡು ನೀರು ಪೂರೈಸಬೇಕು. ಕುಡಿಯುವ ನೀರಿನ ಯೋಜನೆಗಳು ಜಲನಿಧಿ ಯೋಜನೆ, ಕೊಳವೆ ಬಾವಿ ಮತ್ತು ಸಾರ್ವಜನಿಕ ಬಾವಿಗಳನ್ನು ಸಾಧ್ಯವಾದಷ್ಟು ಬಳಸಿಕೊಳ್ಳಬೇಕು. ಯಾವುದೇ ಪಂಚಾಯಿತಿಯಲ್ಲಿ ಅಗತ್ಯ ಕುಡಿಯುವ ನೀರು ಲಭ್ಯವಿಲ್ಲದಿದ್ದರೆ ಭಾವಿಕರ ಯೋಜನೆಯಿಂದ ಕುಡಿಯುವ ನೀರು ಬಳಸಬಹುದು. ಕುಡಿಯುವ ನೀರಿಗೆ ತೀವ್ರ ಅಭಾವ ಎದುರಿಸುತ್ತಿರುವವರು ಆದಷ್ಟು ಬೇಗ ಜಿಲ್ಲಾಧಿಕಾರಿ ಕಚೇರಿಯ ನಿಯಂತ್ರಣ ಕೊಠಡಿಗೆ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿಯವರು ತಿಳಿಸಿದರು. ಜಿಲ್ಲಾ ವಿಪತ್ತು ನಿರ್ವಹಣಾ ಇಲಾಖೆಯ ಹಜಾರ್ಡ್ ಅನಲಿಸ್ಟ್ ಅಶ್ವತಿ ಕೃಷ್ಣರವರನ್ನು ಸಂಯೋಜಕರನ್ನಾಗಿ ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಮಾಹಿತಿ ನೀಡಿದರು. ಸ್ಥಳೀಯ ಸಂಸ್ಥೆಗಳ ಉಸ್ತುವಾರಿಯಲ್ಲಿ ಹರಿತಕರ್ಮ ಸೇನೆ, ಉದ್ಯೋಗ ಖಾತ್ರಿ ಕಾರ್ಯಕರ್ತರು, ಎನ್ಎಸ್ಎಸ್, ಎನ್ಸಿಸಿ ಯುವಜನರು ಹಾಗೂ ಸಾರ್ವಜನಿಕರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಮನೆಗಳಲ್ಲಿ ಡ್ರೈ ಡೇ ಆಚರಿಸಲಾಗುವುದು. ಶಾಲೆಗಳಲ್ಲಿ March 31ರಂದು ಮೊದಲ ಹಂತದ ಸ್ವಚ್ಛತಾ ಕಾರ್ಯ ನಡೆದಿದೆ. ಶಾಲೆ ತೆರೆಯುವ ಒಂದು ವಾರ ಮುಂಚಿತವಾಗಿ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು. ಪ್ರತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅಪಾಯ ತಂದೊಡ್ಡುವ ಮರಗಳ ಬಗ್ಗೆ ಸ್ಥಳೀಯ ಸಂಸ್ಥೆಗಳ ವೃಕ್ಷ ಸಮಿತಿಗಳು ತೀರ್ಮಾನಿಸಿ ಮಳೆಗಾಲದಲ್ಲಿ ಮರಗಳು ಉರುಳಿ ಬೀಳುವಂತಹ ಅವಘಡಗಳನ್ನು ತಪ್ಪಿಸಬೇಕು ಎಂದು ಜಿಲ್ಲಾಧಿಕಾರಿಯವರು ತಿಳಿಸಿದರು. ಕಲೆಕ್ಟ್ರೇಟ್ ಮಿನಿ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಮಿತಿ, ಗ್ರಾಮ ಪಂಚಾಯಿತಿ, ಮುನ್ಸಿಪಲ್ ಕಾರ್ಯದರ್ಶಿಗಳು ಹಾಗೂ ಅಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಎಡಿಎಂ ಕೆವಿ ಶ್ರುತಿ, ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟಿ ಸಂಜೀವ್, ನವಕೇರಳಂ ಕರ್ಮ ಯೋಜನೆಯ ಜಿಲ್ಲಾ ಸಂಯೋಜಕ ಕೆ ಬಾಲಕೃಷ್ಣನ್, ಶುಚಿತ್ವ ಮಿಷನ್ ಜಿಲ್ಲಾ ಸಂಯೋಜಕ ಎ ಲಕ್ಷ್ಮಿ, ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಹಜಾರ್ಡ್ ಅನಲಿಸ್ಟ್ ಅಶ್ವತಿ ಕೃಷ್ಣ, ಕೇರಳ ಜಲ ಪ್ರಾಧಿಕಾರ ಕೆಎಸ್ಸಿಬಿ, ಎಲ್ಎಸ್ಜಿಡಿ, ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಕಾರ್ಯದರ್ಶಿಗಳು ಮೊದಲಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ದ್ವಿದಿನ ಸಂಸ್ಕೃತ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಉದ್ಘಾಟಿಸಿದರು.
ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ದ್ವಿದಿನ ಸಂಸ್ಕೃತ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಸುಮಾರು 100 ಮಕ್ಕಳು ಪಾಲ್ಗೊಂಡಿದ್ದ ಕಾರ್ಯಾಗಾರವನ್ನು ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರು ಉದ್ಘಾಟಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಎಸ್ ಜ್ಯೋತಿಲಕ್ಷ್ಮಿ ಅಧ್ಯಕ್ಷತೆ ವಹಿಸಿದ್ದರು. ಶೃಂಗೇರಿ ವೇದ ಪಾಠಶಾಲೆಯ ಆಚಾರ್ಯ ಗೋವಿಂದ ಭಟ್, ಎಡನೀರು ಗ್ರಾಮ ಪಂಚಾಯಿತಿ ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಮನ್ ಸಲೀಂ ಎಡನೀರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಕೃಷ್ಣ ಪ್ರಸಾದ್ ಮಾಸ್ಟರ್, ಅಭಿನಂದ್ ಮಾಸ್ಟರ್, ಗೋಕುಲ್ ಪ್ರಸಾದ್, ಯು ರಾಮಮೋಹನ್ ಮಾಸ್ಟರ್, ಅಜುಳ್ ರಾಜ್, ಕೃಷ್ಣಪ್ರಿಯ ಎಂಬಿವರು ಮಾತನಾಡಿದರು. ಶಿಬಿರದ ಸಂಯೋಜಕ ಸಿಪಿ ಅನುರೂಪ್ ಮಾಸ್ಟರ್ ಧನ್ಯವಾದವಿತ್ತರು. ಸಮಾಪನ ಸಮ್ಮೇಳನದಲ್ಲಿ ಕಾಸರಗೋಡು ಮಾಜಿ ಡಿಇಒ ಇ ವೇಣುಗೋಪಾಲ್ ಮಾಸ್ಟರ್ ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಚೆರ್ಕಳ ಕುಂಜುಗುಟ್ಟಿಕ ಮೊಯಿಚ ತರವಾಡ್ ಕುಟುಂಬ ಸಂಗಮ ಮೇ 7 ಐಮ್ಯಾಕ್ಸ್ ಆಡಿಟೋರಿಯಂ ಚೆರ್ಕಳದಲ್ಲಿ ನಡೆಯಲಿದೆ. ಕುಟುಂಬ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಚೆರ್ಕಳ ಕುಂಜುಕುಟ್ಟಿಕ ಮೊಯ್ಚ ತರವಾಡ್ ಕುಟುಂಬ ಸಂಗಮ ಮೇ 7 ನಡೆಯಲಿದೆ. ಚೆರ್ಕಳದ ಐಮ್ಯಾಕ್ಸ್ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು 2500 ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಎಂದು ಕುಟುಂಬ ಸದಸ್ಯರು ಮಾಹಿತಿ ನೀಡಿದರು. ಏಕದೇಶ 2000 ಆಳುಗಳೇ ಒಂದು ಸಂಗಮಂ ಈ ವರುನ ಮೇ 24 2024 ಮೇ 7 ಚೊವ್ವಾ಴್ಚ ചെർക്കള ഐമാക്സ് ഓഡിറ്റോറിയത്തിൽ നടക്കുകയാണ്. കുടുംബത്തിലെ ആളുകളെ പരസ്പരം പരിചയപ്പെടുവാനും അവരെ സൗഹൃദം നിലനിർത്തുവാനും അതിലൂടെ സാംസ്കാരിക സാഹിത്യ കായിക മേഖലയിൽ അവരിൽ ഉണ്ടായിരിക്കുന്ന അറിവുകളെയും അതുപോലെ തന്നെ കഴിവുകളെയും പ്രോത്സാഹിപ്പിച്ചുകൊണ്ട് പുതിയ ഒരു യുവ വിഭാഗത്തെ വാർത്തെടുത്തുകൊണ്ട് സമൂഹത്തിന് ഗുണകരമായ രീതിയിലുള്ള ഒരു പ്രവർത്തനമാണ് ഈ കുടുംബ സംഘം ഞങ്ങൾ ഉദ്ദേശിക്കുന്നത്. ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಂಘದ ಚೇರ್ಮನ್ ಮೂಸಾ ಬಿ ಚೆರ್ಕಳ, ಪ್ರಧಾನ ಸಂಚಾಲಕ ಹಾರಿಸ್ ತಾಯಿಲ್, ಹಣಕಾಸು ಸಮಿತಿ ಚೇರ್ಮನ್ ಸುಹೇಲ್ ಚೆರ್ಕಳ, ಸಂಘಟನಾ ಸಮಿತಿ ಸದಸ್ಯರಾದ ಜುನೈದ್ ಚೆರ್ಕಳ, ಇಕ್ಬಾಲ್ ಚೆರ್ಕಳ ಎಂಬಿವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ನೀರ್ಚಾಲು ಸಮೀಪದ ಕನ್ನೆಪಾಡಿಯಲ್ಲಿರುವ ಕೊಡ್ಯಮ್ಮೆ ಅಂತಲಮೊಗೆರ ಚಾವಡಿಯ ಪುನರ್ ಪ್ರತಿಷ್ಠಾ ಮಹೋತ್ಸವ ತಂತ್ರಿವರ್ಯರಾದ ಬ್ರಹ್ಮಶ್ರೀ ಮಹೇಶ್ ಶಾಂತಿ ಹೆಜಮಾಡಿ ಅವರ ನೇತೃತ್ವದಲ್ಲಿ ಶುಕ್ರವಾರ ಜರುಗಿತು. 100 ಭಕ್ತರು ಪಾಲ್ಗೊಂಡಿದ್ದರು. ನೀರ್ಚಾಲು ಸಮೀಪದ ಕನ್ನೆಪಾಡಿಯಲ್ಲಿರುವ ಕೋಡ್ಯಮೆ ಅಂತಲಮೊಗೆರ ಚಾವಡಿಯ ಪುನರ್ ಪ್ರತಿಷ್ಠಾ ಮಹೋತ್ಸವ ತಂತ್ರಿವರ್ಯರಾದ ಬ್ರಹ್ಮಶ್ರೀ ಮಹೇಶ್ ಶಾಂತಿ ಹೆಜಮಾಡಿ ಅವರ ನೇತೃತ್ವದಲ್ಲಿ ಶುಕ್ರವಾರ ಭಕ್ತಿಪೂರ್ವಕವಾಗಿ ಜರುಗಿತು. 100 ಭಕ್ತರು ಪಾಲ್ಗೊಂಡಿದ್ದರು. ಪೂರ್ವಕಾಲದಿಂದಲೂ ಆರಾಧಿಸಿಕೊಂಡು ಬರುತ್ತಿರುವ ಮೂಲ ಮೈಸಂದಾಯ ಶ್ರೀ ಆಂಜನೇಯ ಸ್ವಾಮಿ, ಭದ್ರಕಾಳಿ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠೆಯನ್ನು ನೂತನ ಚಾವಡಿಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ಕುಂಬಳಸಿ ಮೇಯ ಇತಿಹಾಸ ಪ್ರಸಿದ್ಧ ಕೊಡ್ಯಮೆ ಅರಮನೆಗೊಳಪಟ್ಟ ದಂಡಿನ ಮೊಗೆರ, ಮುದ್ದ ಮೊಗೆರ, ಅಂತಲ ಮೊಗೆರ ಚಾವಡಿಯಲ್ಲಿ ಆರಾಧಿಸಿಕೊಂಡು ಬರುತ್ತಿದ್ದ ಪರಂಪರೆಯ ದೈವ ದೇವಾದಿಗಳು ಇದಾಗಿದ್ದವು. ಇದು ಊರಿಗೆ ಕ್ಷೇಮ ದಯಪಾಲಿಸುವ ಕಾರಣಿಕ ಶಕ್ತಿಗಳೆಂದು ಕಂಡುಬಂದಂತೆ ತದನಂತರದಲ್ಲಿ ಊರವರೆಲ್ಲ ಸೇರಿಕೊಂಡು ಎಡನೀರು ಹಾಗೂ ಕೊಂಡೇವೂರು ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಕೊಡ್ಯಮೆ ಅಂತಲಮೊಗೆರ ಚಾವಡಿ ಅಭಿವೃದ್ಧಿ ಸಮಿತಿ ರಚಿಸಿ ನೂತನ ಸಾನ್ನಿಧ್ಯ ನಿರ್ಮಾಣ ನಡೆಸಿ ಇದೀಗ ಬ್ರಹ್ಮಕಲಶೋತ್ಸವ ಕಾರ್ಯ ನಡೆಸಲಾಗಿದೆ. ಸಾಯಂಕಾಲ ಗುಳಿಗ ಕೋಲ, ಮೈಸಂದಾಯ ದೈವದ ಕೋಲ, ಧಾರ್ಮಿಕ ಸಭೆ, ರಾತ್ರಿ ಕುಪ್ಪೆ ಪಂಜರ್ಲಿ ದೈವದ ಕೋಲ, ಕೊರಗತನೆಯ ಕಲ್ಲುರುಟಿ ದೈವ ಕೋಲ ಜರುಗಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಹೆಸರಾಂತ ಅಪೋಲೋ ಸರ್ಕಸ್ ಮೇ 4 ಕಾಸರಗೋಡಿನಲ್ಲಿ ವಿವಿಧ ಕಲಾ ಪ್ರದರ್ಶನಗಳೊಂದಿಗೆ ಜನರನ್ನು ಮನರಂಜಿಸಲು ತಾಳಿಪಡ್ಪು ಮೈದಾನದಲ್ಲಿ ಸಜ್ಜಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ವಿವಿಧ ಕಲಾ ಪ್ರದರ್ಶನಗಳೊಂದಿಗೆ ಜನರನ್ನು ಮನರಂಜಿಸಲು ಹೆಸರಾಂತ ಅಪೋಲೋ ಸರ್ಕಸ್ ಕಾಸರಗೋಡಿನಲ್ಲಿ ಆರಂಭವಾಗಲಿದೆ. ಮೇ 4 ತಾಳಿಪಡ್ಪು ಮೈದಾನದಲ್ಲಿ ಸರ್ಕಸ್ ಆರಂಭವಾಗಲಿದ್ದು ರಾತ್ರಿ 7 ಶಾಸಕ ಎನ್ಎನ್ ಎಲ್ಲಿಕುನ್ ಉದ್ಘಾಟಿಸುವರು. ಕಾಸರಗೋಡು ನಗರಸಭೆ ಚೇರ್ಮನ್ ಅಬ್ಬಾಸ್ ಬೇಗಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಕಾಸರಗೋಡು ನಗರಸಭೆ ವಿರೋಧ ಪಕ್ಷದ ನಾಯಕ ಪಿ ರಮೇಶ್, ವಾರ್ಡ್ ಕೌನ್ಸಿಲರ್ ಹೇಮಲತಾ ಜಯಶೆಟ್ಟಿ ಉಪಸ್ಥಿತರಿರುವರು ಎಂದು ಪದಾಧಿಕಾರಿಗಳು ಮಾಹಿತಿ ನೀಡಿದರು. ಫ್ಲೈಯಿಂಗ್ ಟ್ರಪೀಸ್, ಗ್ಲೋಬ್, പിന്നെ അക്രോബാറ്റിക്സ്, സൈക്ലിംഗ് ബാലൻസ്, അങ്ങനെ സർക്കസുകൾ പണ്ട് കാണുന്ന മൃഗങ്ങൾ ഐറ്റംസ് ഒഴികെ ജിംനാസ്റ്റിക് ആയിട്ടുള്ള പല ഐറ്റംസുണ്ട്. പുതിയ ബേബി റോപ്പ്, റോപ്പ് റോപ്പ് ഐറ്റംസ്, അതിൻ്റെ മേലെയുള്ള ബാലൻസിങ് പലരിങ്ങനെ അങ്ങനെ കുറച്ച് കുറച്ച് വ്യത്യസ്തമായിട്ടുള്ള ഇതൊക്കെ ചെയ്യുന്നുണ്ട്. സുദ്ദിഗോഷ്ഠിയിലെ പദാധികാരികളായ ഉമേഷൻ, പ്രദീപ് കുമാർ ഭാഗവഹിച്ചു. ന്യൂസ് ബ്യൂറോ കാസർഗോഡ്. ಚಟ್ಟಂಚಾಲ್ ಎಂಐಸಿ ಕಾಲೇಜಿನ ಸುಮಾರು 4,000 ಹಳೆ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಒಟ್ಟಾಗುತ್ತಿದ್ದಾರೆ. ಮೇ 4 ಕಾಲೇಜು ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಚಟ್ಟಂಚಾಲ್ ಎಂಐಸಿ ಕಾಲೇಜಿನ ಸುಮಾರು 4,000 ಹಳೆ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಒಟ್ಟಾಗುತ್ತಿದ್ದಾರೆ. ಮೇ 4ರಂದು ಕಾಲೇಜು ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. 2002 2023ರವರೆಗೆ ವಿವಿಧ ಬ್ಯಾಚ್ಗಳಲ್ಲಿ ವ್ಯಾಸಂಗ ಮಾಡಿ ಹೊರಹೋದ ವಿದ್ಯಾರ್ಥಿಗಳನ್ನು ಸೇರಿಸಿ ನಡೆಸುವ ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಎಂ ಅಬ್ದುಲ್ ರೆಹಮಾನ್ ಮೌಲವಿ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. 20 ವರ್ಷತ್ತೆ വിദ്യാർത്ഥികളെ ഉൾക്കൊള്ളിച്ച് കൊണ്ടാണ് ഈ പ്രോഗ്രാം നടത്തുന്നത്. 4,500 സ്റ്റുഡൻസ് പഠിച്ചിറങ്ങിയ ഈ കോളേജിൽ നിന്നും നമ്മളിപ്പോൾ 1,500 സ്റ്റുഡൻസിനെയാണ് ഇപ്പോൾ അവരും അവരുടെ ഫാമിലീസൊക്കെ ആയിട്ടാണുള്ള ഒരു പ്രോഗ്രാമാണ് നടത്തുന്നുള്ളത്. അതിൽ ഉദ്ഘാടനമായിട്ട് നമ്മൾ പ്ലാൻ ചെയ്തിട്ടുള്ള ജില്ലാ കളക്ടറാണ്, അവൈലബിൾ ആയിട്ടില്ല, സംസാരിച്ചുകൊണ്ടിരിക്കുന്നു. പിന്നെ അതേപോലെ നമ്മുടെ കാസർഗോഡ് ജില്ലയുടെ പ്രതിനിധികളായിട്ടുള്ള ജില്ലാ കാസർഗോഡ് ജില്ലയുടെ മണ്ഡലം MLA NN നെല്ലിക്കുന്ന്, അതേപോലെ ജില്ലാ പഞ്ചായത്ത് വൈസ് പ്രസിഡന്റ് പാതൂർ ഷാനവാസ്, പിന്നെ അതേപോലെ മാനേജ്മെൻറ്റിൻ്റെ പ്രതിനിധികളൊക്കെ ആയിട്ടാണ് ഒഫീഷ്യൽ പ്രോഗ്രാം സ്റ്റാർട്ട് നമ്മൾ പ്ലാൻ ചെയ്തിട്ടുള്ളത്. സുദിഗോഷ്ഠിയിലെ പദാധികാരികളായ ചെയർമാൻ അബ്ബാസ് ചെർക്കള, പ്രധാന സഞ്ചാലക ജുനൈദ് റഹ്മാൻ, കോശാധികാരി റിഷാദ് കോവൽ, സലഹാ മണ്ഡലി സദസ്യരായ TD ഹസൻ, ഹംസത്ത് അലി, ജവാദ് വടക്കിക്കര, നിസാർ തായൽ ഭാഗവഹിച്ചു. ന്യൂസ് ബ്യൂറോ കാസർഗോഡ്. ಅಖಿಲ ಕೇರಳ ತಂತ್ರಿ ಸಮಾಜ ಉತ್ತರ ವಲಯವರ ವತಿಯಿಂದ ರಜಾಕಾಲ ಶಿಬಿರ ಕುಮಾರಮಂಗಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದು ಬರುತ್ತಿದೆ. ಸುಮಾರು 50 ಮಕ್ಕಳು ಶಿಬಿರದಲ್ಲಿ ಭಾಗವಹಿಸುತ್ತಿದ್ದಾರೆ. ಅಖಿಲ ಕೇರಳ ತಂತ್ರಿ ಸಮಾಜ ಉತ್ತರ ವಲಯ ಇವರ ವತಿಯಿಂದ ರಜಾಕಾಲ ಶಿಬಿರ ಕುಮಾರಮಂಗಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದು ಬರುತ್ತಿದೆ. ಅದ್ದೂರಿ ಕಾರ್ಯಕ್ರಮದಲ್ಲಿ ಶಿಬಿರದ ಉದ್ಘಾಟನೆ ನಡೆಯಿತು. MS ಪದ್ಮನಾಭ ಪಟೇರಿ ಶಿಬಿರವನ್ನು ಉದ್ಘಾಟಿಸಿದರು. ಇರ್ವಲ್ ಪದ್ಮನಾಭನ್ ವಾಳುನವರ್ ಅಧ್ಯಕ್ಷತೆ ವಹಿಸಿದ್ದರು. ಉತ್ತರ ವಲಯ ಕಾರ್ಯದರ್ಶಿ ಎಡಕಾಳಿಪುರಂ ಶ್ರೀರಾಮನ್ ನಂಬೂದಿರಿ, ಶಿಬಿರದ ಸಂಚಾಲಕ ಕಾಕಾಡ್ ಪದ್ಮನಾಭ ಪಟ್ಟೇರಿ, ಕೋಶಾಧಿಕಾರಿ ಎಡಕಾಳಿಪುರಂ ರಮೇಶನ್ ನಂಬೂದಿರಿ, ಶಿಬಿರದ ಮುಖ್ಯ ಗುರು ಎರನೇರಿ ಹರಿಗೋವಿಂದ ನಂಬೂದಿರಿ, ಜೊತೆ ಕಾರ್ಯದರ್ಶಿ ಆಲಂಬಾಡಿ ಮಾಧವ ಪಟ್ಟೇರಿ ಹಾಗೂ ಮಕ್ಕಳ ಪೋಷಕರು ಮಾತನಾಡಿದರು. ಕಾಸರಗೋಡಿನಿಂದ ತಿರುವನಂತಪುರದವರೆಗಿನ ಸ್ಥಳಗಳಿಂದ ರುಗ್ ಯಜುರ್ ಸಾಮ ಸಂಪ್ರದಾಯದಲ್ಲಿರುವ ಸುಮಾರು 50 ಮಕ್ಕಳು ಶಿಬಿರದಲ್ಲಿ ಭಾಗವಹಿಸುತ್ತಿದ್ದಾರೆ. ಮೇ 5ರಂದು ಏಕದಿನ ಸಂಸ್ಕೃತ ಸಂಭಾಷಣಾ ಶಿಬಿರ ನಡೆಯಲಿದೆ. ಏಪ್ರಿಲ್ 27ರಂದು ಆರಂಭವಾದ ಶಿಬಿರ ಮೇ 6ರಂದು ಸಮಾಪನಗೊಳ್ಳಲಿದೆ. ಈ ಭೇದಪಾಠಶಾಲೆಯಲ್ಲಿರುವುದು ಮಾತ್ರ ಪುರತ್ತೊಂದು ಹೋಗದೆ ಇವರೇ ಪಠಿಪ್ಪಿಕಾನ ಯೋಗ ಪಠನವುണ്ട്. പിന്നെ ഒരു ദിവസം മുഴുവനായിട്ട് സംസ്കൃത സംഭാഷണ ശിബിരം, പിന്നെ അവരുടെ വിനോദത്തിന് വേണ്ടിയിട്ടുള്ള കളികൾ, മാജിക്, അങ്ങനെ ഒരുപാട് കാര്യക്രമങ്ങൾ ചിട്ടപ്പെടുത്തിക്കൊണ്ടുള്ള ഉത്തരമേഖലയുടെ 10 ക്യാമ്പിന് മെയ് 6 അവസാനിക്കുകയാണ്. അന്നേ ദിവസം സുബ്രഹ്മണ്യ ക്ഷേത്ര സന്നിധിയിൽ വെച്ച് ഇവരെല്ലാവരും പൂജ കഴിക്കുന്നുണ്ട്. രാവിലെ 5:30 മുതൽക്ക് തന്നെ കുട്ടികളുടെ പഠനം ആരംഭിക്കും. നിത്യകർമ്മം, പുണ്യാഹം, വിഷ്ണുപൂജ, ഭഗവത്സേവ, ഗണോദ്യോമം എന്നിങ്ങനെയാണ് ഉദ്ദേശിക്കുന്നത്. ഋഗ്വേദികളായിട്ടുള്ള കുട്ടികൾ, യജുർവേദികളായിട്ടുള്ള കുട്ടികൾ അതാത് രീതിയിൽ തന്നെ പഠിപ്പിക്കാനുള്ള സംവിധാനങ്ങളൊക്കെ ഒരുക്കിയിട്ടുണ്ട്. എന്നും കുട്ടികളെ ക്ഷേത്ര ദർശനം ചെയ്യുന്നു, ക്ഷേത്രത്തിലെ ആചാര്യ മര്യാദകൾ പഠിപ്പിക്കുന്നുണ്ട്. ಸಮಾರೋಪ ದಿನದಂದು ಕುಮಾರಮಂಗಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಮಕ್ಕಳು ಪೂಜೆ ಸಲ್ಲಿಸಲಿರುವರು. ಎಳನೀರು ಮಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಮಕ್ಕಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮುಸ್ಲಿಂ ಲೀಗ್ ತ್ರಿಕರಿಪುರ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿರುವ ಹಜ್ ಸೆಲ್ ಹಲವು ವರ್ಷಗಳಿಂದ ನಡೆಸುತ್ತಿರುವ ಹಜ್ ಶಿಬಿರವು ಮೇ 4ರಂದು ನಡೆಯಲಿದೆ. ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಕಲಟ್ರ ಮಾಯಿನ್ ಹಾಜಿ ಅವರು ಶಿಬಿರವನ್ನು ಉದ್ಘಾಟಿಸಲಿದ್ದಾರೆ. ಮುಸ್ಲಿಂ ಲೀಗ್ ತ್ರಿಕರಿಪುರ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿರುವ ಹಜ್ ಸೆಲ್ ಹಲವು ವರ್ಷಗಳಿಂದ ನಡೆಸುತ್ತಿರುವ ಹಜ್ ಶಿಬಿರವು ಮೇ 4ರಂದು ನಡೆಯಲಿದೆ. ವಡಕುಂಬಾಡ್ ಕಿದ್ಮತುಲ್ ಇಸ್ಲಾಂ ಜಮಾತ್ ಸಮಿತಿಯೊಂದಿಗೆ ಸಹಕರಿಸಿ ನಡೆಯುವ ಶಿಬಿರವನ್ನು ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಕಲಟ್ರ ಮಾಹಿನ್ ಹಾಜಿ ಉದ್ಘಾಟಿಸಲಿದ್ದಾರೆ. ಕಾಸರಗೋಡು, ಕಣ್ಣೂರು ಜಿಲ್ಲೆಗಳಿಂದ 700 ಮಂದಿ ಶಿಬಿರದಲ್ಲಿ ಭಾಗವಹಿಸುವರು ಎಂದು ಹಜ್ ಸೆಲ್ ಪದಾಧಿಕಾರಿಗಳು ತಿಳಿಸಿದರು. സൗജന്യമാണ്. തൃക്കരിപ്പൂരിലെ IUML ഹജ്ജ് ഹെൽപ്പ് ഡെസ്കിൽ നിന്ന് കൊടുത്ത ഒരു അപേക്ഷയും അത് നിരസിക്കാറില്ല. കാരണം അപാധം കൊണ്ട് നിരസിക്കാറില്ല. അത്രമാത്രം സൂക്ഷ്മതയോട് കൂടിയാണ് ഞങ്ങൾ ഈ കാര്യങ്ങളൊക്കെ ചെയ്തത്. സുദിഗോഷ്ഠിയിലെ മുസ്ലിം ലീഗ് തൃക്കരിപ്പുറ മണ്ഡല പ്രധാന കാര്യദർശി സത്തർ വടക്കുംബാട്, പഞ്ചായത്ത് പ്രധാന കാര്യദർശി VV അബ്ദുള്ള ഹാജി, സംഘടനാ സമിതി ചെയർമാൻ VP എം സുലൈമാൻ, സഞ്ചാലക KM കുഞ്ഞി മുതാദവരും ഭാഗവഹിച്ചു.
ನ್ಯೂಸ್ ಬ್ಯೂರೋ ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸರು ಅಳವಡಿಸಿದ ಎಎನ್ಪಿಆರ್ ಕ್ಯಾಮೆರಾಗಳಿಂದಿರುವ ವಿವರಗಳು ಇನ್ನು ಮುಂದೆ ನೇರವಾಗಿ ಲಭಿಸಲಿದ್ದ ಸ್ಟೇಷನ್ ಹೌಸ್ ಅಧಿಕಾರಿಗಳಿಗೂ. ಕಾಸರಗೋಡು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕೊರತೆ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್. ಎಡನೀರ್ ಸ್ವಾಮೀಜಿ ಸಾಯರ್ ಸೆಕೆಂಡರಿ ಶಾಲೆಯಲ್ಲಿ ದ್ವಿದಿನ ಸಂಸ್ಕೃತ ಕಾರ್ಯಾಗಾರ ಆಯೋಜನೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ ಉದ್ಘಾಟನೆ. ಚೆರ್ಕಳ ಕುಂಜುಕುಟ್ಟಿಕ ಮೊಯಿಚ ತರವಾಡ್ ಕುಟುಂಬ ಸಂಗಮ ಮೇ 7ರಂದು ಚೆರ್ಕಳ ಐಮ್ಯಾಕ್ಸ್ ಆಡಿಟೋರಿಯಂನಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.